हाय फ्रेंड्स, वेलकम बैक टू मई चानल। नानीवत पोर्ट नेक ब्लौस स्टिचिंग हेगे मोदी तोर्सकोड़ता नानू कटिंग वीडियो कूड़ा हाकी नोड़ी सारी नोड़ी नानु सतन हाकी ब्लौस पीस मत लाइनिंग पीस इटको सतू सी होलगे हाकी ना डीप कटमी नोड़ी अदे वो काल इंच क्यापल नानु होलगे हाँतनी ನೀವು ನೀಟಾಗಿ ಇಟ್ಕೊಂಡು ಹೋಲ್ಗೆ ಹಾಕೋಬೇಕಾಗುತ್ತೆ। ನಿಮಗೆ ನೀಟಾಗಿ ಇಟ್ಕೊಳ್ಳೋಕೆ ಆಗ್ತಿಲ್ಲ ಫಸ್ಟ್ ಬಿಗಿನರ್ಸ್ಗಳು ಅಂದಾಗ ನೀವು ಗುಂಡು ಪಿನ್ ಸಿಗುತ್ತೆ ನೋಡಿ, ಗುಂಡು ಪಿನ್ಗಳು, ಆ ಗುಂಡು ಪಿನ್ನ ನೀವು ಫಸ್ಟು ಹಾಕ್ಕೊಂಡು ಆಮೇಲೆ ಹೋಲ್ಗೆನ ಹಾಕೋಬಹುದು। ಇವಾಗ ಈ ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಬ್ಲೌಸ್ ಪೀಸ್ದು ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ ನೋಡಿ। ಇವಾಗ ನಾನು ಶೇಪ್ಗೆ ಕರೆಕ್ಟಾಗಿ ಈ ಕ್ಯಾನ್ವಾಸ್ ಇರುತ್ತಲ್ಲ, ಕ್ಯಾನ್ವಾಸ್ಗೆ ನಾನು ಶೇಪ್ ಇರುತ್ತಲ್ಲ ಶೇಪ್ನ ಮಾರ್ಕ್ ಹಾಕೋತೀನಿ। ಕ್ಯಾನ್ವಾಸ್ನ ನಾನು 2 ಇಂಚ್ ಗ್ಯಾಪಲ್ಲಿ ಸ್ಕ್ವೇರಲ್ಲಿ ಕಟ್ ಮಾಡಿ ತೆಗಿತೀನಿ। ಸ್ವಲ್ಪ ಸ್ಟ್ರೈಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ। ಈ ಕ್ಯಾನ್ವಾಸ್ ಏನು ಅಳತೆ ಇದೆ ನೋಡಿ, ಇದೇ ಅಳತೆಗೆ ನಾನು ಒಂದು ಲೈನಿಂಗ್ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಅದನ್ನು ನಾಲ್ಕು ಕಡೆ ಫೋಲ್ಡ್ ಮಾಡಿ ನೀಟಾಗಿ ಹೊಲಿಗೆನ ಹಾಕೊಳ್ಳಿ। ಈ ಥರ ನಾವು ಹೊಲಿಗೆ ಹಾಕೊಳ್ಳೋದ್ರಿಂದ ಬ್ಲೌಸ್ ಫಿನಿಷಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ। ನೋಡಿದ್ರಲ್ಲ ನಾಲ್ಕು ಕಡೆ ಇವಾಗ ಆ ಹೊಲಿಗೆ ಹಾಕಿದ್ದೀನಿ, ಹಿಂದೆಯಿಂದ ಈ ಥರ ಕಾಣಿಸುತ್ತೆ। ಇವಾಗ ನಾನೇನು ಮಾಡ್ತೀನಿ, ಬ್ಲೌಸ್ ಪೀಸ್ನ ಬ್ಯಾಕ್ ನೆಕ್ ಡಿಸೈನ್ ತೋರಿಸ್ತಿದ್ದೀನಿ ನೋಡಿ। ಬ್ಯಾಕ್ ನೆಕ್ನ ಇಟ್ಕೊಂಡು ಈ ಥರ ಇಟ್ಕೊಳ್ತೀನಿ। ಇವಾಗ ನೀಟಾಗಿ ಕೂರಿಸ್ಕೊಂಡು ಬ್ಲೌಸ್ ಪೀಸು ಮತ್ತು ನಾವೇನು ಕ್ಯಾನ್ವಾಸ್ನ ಹೋಲ್ಕೊಂಡಿರ್ತೀವಿ ಆ ಕ್ಯಾನ್ವಾಸ್ನ ನೀಟಾಗಿ ಕೂರಿಸ್ಕೊಂಡು ನಾವು ನೀವು ಗುಂಡು ಪಿನ್ ಹಾಕೋಬಿಟ್ರೆ ನೀಟಾಗಿ ಅದು ಯಾವ ಥರ ನೀವು ಕೂರಿಸಿರ್ತೀರ ಅದೇ ಥರ ಶೇಪಲ್ಲಿ ಅದು ಇರುತ್ತೆ। ನಾನು ಹಾಗೇನೆ ಹೊಲಿತಿದ್ದೀನಿ। ನೋಡಿ ಈ ಥರ ನೀಟಾಗಿ ಕೂರಿಸ್ಕೊಂಡು ನೀವು, ನಾವು ಆವಾಗಲೇ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಏನು ಹೊಲಿಗೆನ ಹಾಕ್ಕೊಂಡಿದ್ವಿ ಆ ಹೊಲಿಗೆ ಮೇಲೇ ಮತ್ತೆ ಇನ್ನೊಂದು ಹೊಲಿಗೆನ ನೀವು ಹಾಕ್ಕೊಳ್ಳಿ। ದಾರ ಸ್ವಲ್ಪ ಕಟ್ಟಾಗಿದೆ ನೋಡಿ, ಆ ಹೊಲಿಗೆ ಮೇಲೇ ನೀವು ನೀಟಾಗಿ ಹೊಲಿಗೆನ ಹಾಕೋಬೇಕು। ನಿಮ್ಮ ಬಿಗಿನರ್ಸ್ಗಳಾದರೆ ಈ ರೌಂಡ್ ಶೇಪು ಎಲ್ಲ ಪರ್ಫೆಕ್ಟಾಗಿ ಬರೋದಿಲ್ಲ, ನೀವು ನೋಡಿಕೊಂಡು ನಿಧಾನಕ್ಕೆ ಹಾಕಿದ್ರೆ ಅದು ನೀಟಾಗಿ ಬರುತ್ತೆ। ಇವಾಗ ನೋಡಿ ಆ ಕ್ಯಾನ್ವಾಸ್ದು ನೀಟಾಗಿ ಹೋಳಿಗೆ ಬಂದಿದೆ ನೋಡಿ। ಇವಾಗ ಕ್ಯಾನ್ವಾಸ್ದು ಪೇಪರ್ ಇರುತ್ತಲ್ಲ ಅದನ್ನು ನಾವು ಕಟ್ ಮಾಡಬೇಕು ನೋಡಿ। ಕಾಲು ಇಂಚ್ ಗ್ಯಾಪಲ್ಲಿ ನಾನು ಹೊಲಿಗೆ ಹಾಕ್ಕೊಂಡಿದ್ದೀನಿ, ಒಂದೇ ಸಮ ಬರಬೇಕು ಹೊಲಿಗೆ। ಇವಾಗ ಇದನ್ನು ಕಟ್ ಮಾಡಿ ತೆಗಿತಿದ್ದೀನಿ। ನೀವು ಕಟ್ ಮಾಡಬೇಕಾದ್ರೂ ಅಷ್ಟೇ, ಸ್ವಲ್ಪ ಕಟ್ಟಿಂಗು ಸ್ವಲ್ಪ ಮುಂದೆ ಹೊರಟೋಗ್ಬಿಟ್ಟು ಬ್ಲೌಸ್ ಪೀಸ್ ಕಟ್ಟಾಗ್ಬಿಡುತ್ತೆ, ಅದನ್ನು ನೋಡ್ಕೊಂಡು ನೀವು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಇವಾಗ ಸುತ್ತ ನಾನು ಚಿಕ್ಕ ಚಿಕ್ಕದಾಗಿ ನಾವು ಹೊಲಿಗೆದು ಏನು ಮಾರ್ಜಿನ್ ಬಿಟ್ಟಿರ್ತೀವಿ ಅದ್ರದ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ, ನಾನು ಸುತ್ತ ಕಟ್ ಮಾಡ್ಕೋತೀನಿ।
ಈ ಥರ ಕಟ್ ಮಾಡಬೇಕಾದ್ರೂ ಹುಷಾರಾಗಿ ಕಟ್ ಮಾಡಿ. ಹೊಲಿಗೆಯಿಂದ ಮುಂದೆ ಕಟ್ಟಾಗ್ಬಿಟ್ರೆ ಅದು ಬ್ಲೌಸ್ ಪೀಸ್ ಚೆನ್ನಾಗಿ ಕೂರೋದಿಲ್ಲ. ಬ್ಲೌಸ್ ಪೀಸು ಕಟ್ಟಾಗ್ಬಿಟ್ರೆ ಅದು ಹೊಲಿದ್ರೂ ಪ್ರಯೋಜನ ಆಗೋದಿಲ್ಲ, ಅದು ಬಿಟ್ಕೊಂಡು ಚೆನ್ನಾಗಿ ಕಾಣೋದಿಲ್ಲ. ಅದು ನೋಡಿ ಈ ಥರ ನೀಟಾಗಿ ಮಡಿಚ್ಕೊಂಡು ನೀವು ಮೇಲ್ಗಡೆ ಒಂದು ಹೊಲಿಗೆನ ಹಾಕೋಬೇಕು. ತೋರಿಸ್ಕೊಡ್ತೀನಿ ನೋಡಿ. ನೀಟಾಗಿ ಮಡಿಚ್ಕೊಂಡು ತುದಿಗೆ ನೀವು ಹೊಲಿಗೆನ ಹಾಕೋಬೇಕು. ಈ ಹೊಲಿಗೆನೂ ಅಷ್ಟೇ, ತುಂಬ ನಿಧಾನಕ್ಕೆ ಹಾಕೊಳ್ಳಿ ಬಿಗಿನರ್ಸ್ಗಳಾದರೆ. ನೋಡಿ ಈ ಥರ ನೋಡಿಕೊಂಡು ನಿಧಾನಕ್ಕೆ ರೌಂಡ್ ಶೇಪೆಲ್ಲ ತೆಗಿಬೇಕಾದ್ರೆ ನಿಧಾನಕ್ಕೆ ನೋಡಿ ತೆಗೀರಿ. ಇಲ್ಲಾಂದರೆ ಶೇಪ್ ಚೆನ್ನಾಗಿ ಕೂರಲಿಲ್ಲ ಅಂದರೆ ಬ್ಲೌಸು ಫಿನಿಷಿಂಗ್ ನೀಟಾಗಿ ಬರೋದಿಲ್ಲ. ನಿಮ್ಮ ಬ್ಲೌಸು, ಆಮೇಲೆ ಇನ್ನೊಂದು ಟ್ರಿಕ್ ಏನಂದರೆ, ನಿಮ್ಮ ಬ್ಲೌಸು ಚೆನ್ನಾಗಿ ಫಿನಿಷಿಂಗ್ ಆಗಿದೆ ಅನ್ನೋ ಥರ ಕಾಣಿಸ್ಬೇಕಾದ್ರೆ ನೀವು ದಾರಗಳನ್ನ ಅಲ್ಲಲ್ಲೇ ಏನು ದಾರಗಳು ಬರ್ತವೆ ಅದನ್ನ ನೀಟಾಗಿ ಪದೇ ಪದೇ ಕಟ್ ಮಾಡ್ಕೋತಾ ಇರಬೇಕು. ನೀವು ದಾರಗಳನ್ನ ಬಿಟ್ಟಿದ್ರೆ ಅದು ನೀಟಾಗಿ ಕಾಣಿಸೋದಿಲ್ಲ. ನೀವು ಎಷ್ಟೇ ಚೆನ್ನಾಗಿ ಹೊಲಿದಿದ್ರು ದಾರಗಳು ಬಿಟ್ಬಿಟ್ಟಿದ್ರೆ ನೀವು ಅದು ನೀಟಾಗಿ ಕಾಣಿಸೋದಿಲ್ಲ. ಹಂಗಾಗಿ ನೀವು ಅಲ್ಲಲ್ಲೇ ನೀವು ದಾರಗಳನ್ನ ಕಟ್ ಮಾಡ್ಕೋತಾ ಬನ್ನಿ. ನೋಡಿ ಈ ಶೇಪ್ ಈ ಥರ ಬಂದಿದೆ. ಇವಾಗ ನಾವೇನು ಮಾಡೋದು, ನೆಕ್ ಇದೆಯಲ್ಲ ಬೋಟ್ ನೆಕ್ದು, ಅದರದ್ದು ನಾವು ಈಗ ಪಟ್ಟಿನ ಕೊಡಬೇಕು ಅದಕ್ಕೆ. ಅದಕ್ಕೆ ಇವಾಗ ನಾನು ಈ ಥರ ಪಟ್ಟಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಒಂದ್ರ ಮೇಲೆ ಒಂದಿಟ್ಟು ಹೊಲಿಗೆ ಹಾಕಿ ಕಟ್ ಮಾಡಿ ತೆಗಿತೀನಿ. ಇಲ್ಲಿ ನೋಡಿ ಇವಾಗ ಸ್ಟ್ರೈಟಾಗಿ ನಮಗೆ ಸಿಕ್ಕಿದೆ. ನೀವು ಸ್ಟ್ರೈಟ್ ಒಂದೇ ಸಮ ಇಟ್ಕೊಂಡು ನೀವು ಹೊಲಿಗೆನ ಹಾಕೋಬಾರ್ದು, ಈ ಥರ ಕ್ರಾಸಲ್ಲಿ ಇಟ್ಕೊಂಡು ನೀವು ಹೊಲಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ನಿಮಗೆ ನೀಟಾಗಿ ಬರಬೇಕು ಅಂದರೆ ಈ ಥರ ಕ್ರಾಸಲ್ಲಿ ಇಟ್ಟು ನೀವು ಹೊಲಿಗೆನ ಹಾಕ್ಕೋಬೇಕು. ಇವಾಗ ನೀವು ಬ್ಲೌಸ್ ಪೀಸ್ ಇರುತ್ತಲ್ಲ ಆ ಬೋಟ್ನೆಕ್ ಏನು ಕಟ್ ಮಾಡಿದ್ದೀನಿ ನೆಕ್ ಪೀಸು, ಅಲ್ಲಿಗೆ ನೀವು ಆ ಪಟ್ಟಿನ ನೀವು ನೋಡಿ, ನಾವು ಆವಾಗಲೇ ಹೊಲ್ಕೊಂಡ್ವಲ್ಲ ಕ್ಯಾನ್ವಾಸು, ಈ ಥರ ಫಿನಿಷಿಂಗ್ ಇರುತ್ತೆ. ಸ್ವಲ್ಪ ಎಮ್ಮಿಂಗ್ ಮಾಡಿಕೊಂಡ್ರಿ ನೀವು, ಲಾಸ್ಟಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕು, ಆವಾಗ ನೀಟಾಗಿ ಕೂರುತ್ತೆ. ಇದು ನೋಡಿ ಪಟ್ಟಿ ಕಟ್ ಮಾಡ್ಕೊಂಡಿದ್ದಲ್ಲ, ಆ ಪಟ್ಟಿನ ಇಲ್ಲಿಗೆ ಕೊಟ್ಟು ನಾವು ಒಂದು ಹೊಲಿಗೆನ ಹಾಕ್ಕೋಬೇಕು. ನೀಟಾಗಿ ನೋಡಿ ರೌಂಡ್ ಶೇಪಲ್ಲಿ ನೀಟಾಗಿ ನೋಡಿ ಹಾಕೊಳ್ಳಿ. ಒಂದು ಕಾಲು ಇಂಚು ನೀವು ಇಷ್ಟು ಬಿಟ್ಟು ಹೊಲಿಗೆ ಹಾಕೋಬೇಕು. ಒಂದೇ ಸಮ ಬಂದರೆ ಹೊಲಿಗೆ ನೆಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೂ ಅಷ್ಟೇ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನೋಡಿ ಈ ಥರ ನಾವು ಎಷ್ಟಿರುತ್ತೆ ಅಲ್ಲಿ ಕಾಲಿಂಚು ಬಿಟ್ಟಿದ್ದೆವಲ್ಲ ಅದನ್ನು ನೀಟಾಗಿ ಮಡಿಸೋ ಥರ ನಾವು ಅದು ಫುಲ್ ಕಾಲಿಂಚಿರೋಷ್ಟು ಇಲ್ಲಿ ಹಿಂದೆ ನೋಡಿ ತೋರಿಸ್ತಿದ್ದೀನಿ. ಇಷ್ಟು ಬರೋ ಥರ ನೀವು ನೀಟಾಗಿ ಮಡಿಸ್ಕೋಬೇಕು. ಮಡಿಸ್ಕೊಂಡು ಅಲ್ಲಿಗೆ ಒಂದು ಹೊಲಿಗೆನ ಹಾಕೋಬೇಕು. ತುದಿಗೆ ಹಾಕೊಳ್ಳಿ ಹೊಲಿಗೆನ, ಲಾಸ್ಟಿಗೆ ನಾನು ಹೊಲಿಗೆ ಹಾಕ್ತಿದ್ದೀನಿ. ಇವಾಗ ಆ ಪೀಸ್ ಇದೆ ನೋಡಿ ವೇಸ್ಟ್ ಪೀಸ್, ಅದು ಅದನ್ನ ಕಟ್ ಮಾಡಿ ತೆಗೆದ್ಬಿಡಿ.
ಇವಾಗ ಅದನ್ನು ನೀಟಾಗಿ ಮಡಚಿಕೊಂಡು ನೀವು ಒಂದು ಹೊಲಿಗೆನ ಹಾಕೋಬೇಕು. ನೀಟಾಗಿ ಮಡಚಿಕೊಳ್ಳಿ ಅದನ್ನು ನೋಡಿ. ಅದ್ರ ಮೇಲೆ ಒಂದು ಹೊಲಿಗೆನ ನೀವು ಹಾಕೋಬೇಕು. ತುಂಬ ಈಸಿಯಾಗಿ ನೀವು ಬೋಟ್ ನೆಕ್ ಕಟ್ಟಿಂಗ್ನ ಮಾಡ್ಬೋದು, ಮತ್ತು ಸ್ಟಿಚಿಂಗ್ನು ಕೂಡ ಮಾಡ್ಬೋದು. ಇದರಲ್ಲಿ ಕಷ್ಟ ಅನ್ನೋ ಥರದ್ದು ಏನೂ ಇರಲ್ಲ. ನಾ ಕಟ್ಟಿಂಗ್ನು ತುಂಬ ಈಸಿಯಾಗಿ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಆ ಕಟ್ಟಿಂಗ್ ವೀಡಿಯೋನು ಒಂದ್ಸರಿ ನೋಡಿ ನೀವು. ತುಂಬ ಈಸಿಯಾಗಿ ಬೋಟ್ ನೆಕ್ ಕಟ್ಟಿಂಗ್ನ ನಾವು ಮಾಡ್ಕೋಬೋದು. ನೋಡಿ ಈ ಥರ ಹೊಲಿಗೆ ಬಂದಿದೆ ನೋಡಿ. ತುದಿಗೆ ನೀಟಾಗಿ ಹೊಲಿಗೆ ಹಾಕಿದಷ್ಟು ನೀಟಾಗಿ ಫಿನಿಷಿಂಗ್ ನಮಗೆ ಸಿಗುತ್ತೆ. ಇವಾಗ ಪಕ್ಕದಲ್ಲಿ ಒಂದು 1/2 ಇಂಚ್ ಗ್ಯಾಪ್ ಕೊಟ್ಟು ನಾವು ಪಕ್ಕದಲ್ಲೂ ಒಂದು ಹೊಲಿಗೆನ ಹಾಕೋಬೇಕು. ಇವಾಗ ಕೆಳಗಡೆ ಡೀಪ್ ಇದೆ ನೋಡಿ, ಆ ಡೀಪ್ ಕುಣಿಸುತ್ತ ಇನ್ನೊಂದು ಪಕ್ಕದಲ್ಲಿ ಒಂದು 1/2 ಇಂಚ್ ಗ್ಯಾಪಲ್ಲಿ ನಾವು ಹೊಲಿಗೆನ ಹಾಕೋಬೇಕು. ಆವಾಗ ನಾವು ಹಿಂದ್ಗಡೆ ಕ್ಯಾನ್ವಾಸ್ ಕೊಟ್ಟಿದ್ದೀವಲ್ಲ ಅದು ನೀಟಾಗಿ ಕೂರುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಹೇಗೈತೆ ಅದ್ರ ಪ್ರಕಾರ ನೀವು ಪ್ರಕಾರ ಲೇಸ್ಗಳನ್ನ ಹಾಕೋಬೋದು. ಸ್ಟೋನ್ ಲೇಸ್ ಸಿಗುತ್ತೆ, ಅದನ್ನು ಹಾಕೋಬೋದು. ಬೇರೆ ಥರ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಡಿಸೈನ್ನ ಮಾಡ್ಕೋಬೋದು. ನಾನು ಪ್ಲೈನ್ ಹೊಲಿತಿದ್ದೀನಿ, ಯಾವುದೇ ಲೇಸ್ ಏನೂ ಅಪ್ಲೈ ಮಾಡ್ತಿಲ್ಲ. ನೋಡಿ ಪದೇ ಪದೇ ನೀವು ದಾರ ಕಟ್ ಮಾಡಿಕೊಂಡಷ್ಟು ನೀಟಾಗಿ ಕಾಣಿಸುತ್ತೆ ಬ್ಲೌಸು. ನೋಡಿ ಫಿನಿಶಿಂಗ್ ಈ ಥರ ಬಂದಿದೆ. ನೀವು ತುಂಬ ಈಸಿಯಾಗಿ ನೀವು ಬೋಟ್ನ ಕಟ್ಟಿಂಗ್ನ ಮಾಡ್ಕೋದು. ಇಲ್ಲಿ ನೋಡಿ ಕಾಣಿಸ್ತಿದೆ ಅನ್ಕೋತೀನಿ, ಇಲ್ಲಿ ಒಂದು 1/2 ಇಂಚ್ ಗ್ಯಾಪಲ್ಲಿ ನಾವು ನೀಟಾಗಿ ಹೊಲಿಗೆ ಬಂದಿದೆ. ಇವಾಗ ಲಾಸ್ಟ್ ಸ್ಟೆಪ್ಪು ಏನು ಮಾಡೋದು ಅಂದರೆ, ಈ ಕೆಳಗಡೆ ಇದೆ ನೋಡಿ ಸೊಂಟದ ಹತ್ರ, ಅದನ್ನು ನಾವು ಒಂದು ಪೀಸ್ನ ಸ್ಟ್ರೈಟಾಗಿ ಒಂದು ಪೀಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಒಂದು 1/2 ಇಂಚ್ ಗ್ಯಾಪಲ್ಲಿ ನಾನು ಪೀಸ್ಗೆ ಮತ್ತು ಬ್ಲೌಸ್ಗೆ ಸ್ಟಿಚ್ ಮಾಡ್ಕೋತಿದ್ದೀನಿ. ನೋಡಿ ಇದು ವೇಸ್ಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿದ್ದೀರಿ. ಇವಾಗ ಒಳಗಡೆ ಕೂಳೆ ಇರುತ್ತಲ್ಲ ಆ ಕೂಳೆ ಲೈನಿಂಗ್ ಪೀಸ್ ಆ ಕಡೆ ಬರಬೇಕು, ಲೈನಿಂಗ್ ಪೀಸ್ ಕಡೆ ಬರಬೇಕು. ಅದ್ರ ಮತ್ತೆ ಅದನ್ನು ಮತ್ತೆ ಈ ಲೈನಿಂಗ್ನ ಸೇರಿಸಿ ನೀವು ಒಂದು ಹೊಲಿಗೆನ ಮೇಲ್ಗಡೆ ಹಾಕೋಬೇಕು. ಹೇಳಿದ್ದು ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ ನೋಡಿ ಅದು ಮತ್ತೆ ಲೈನಿಂಗ್ ಪೀಸ್ನ ನಾವು ಸೇರಿಸಿ ಒಂದು ಹೊಲಿಗೆ ಹಾಕ್ಕೊಂಡು ಅದ್ರ ಮೇಲೆ ನೀವು ಬಟ್ಟೆನ ಮಡಿಸ್ಕೊಂಡು ನಿಮಗೆ ಎಷ್ಟು ಬೇಕು ಸೊಂಟದ ಪಟ್ಟಿ ಅಷ್ಟನ್ನ ಬಿಟ್ಕೊಂಡು ನೀವು ಬಟ್ಟೆನ ಮಡಿಸ್ಕೊಂಡು ನೀವು ಅದ್ರ ಮೇಲೆ ಒಂದು ಹೊಲಿಗೆನ ಹಾಕ್ಕೋಬೇಕು. ನಿಮಗೆ ಬೇಕು ಅಂದರೆ ನಿಮಗೆ 2 ಇಂಚ್ ಇಟ್ಕೋಬೋದು, 1 ಇಂಚ್ ಇಟ್ಕೋಬೋದು. ಈ ಥರ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಇಟ್ಕೊಂಡು ನೀವು ಬಾಕಿ ಇದ್ದ ಹೋಲಿಗೆ ಹಾಕಿ ಕಟ್ ಮಾಡಿ ತೆಗಿಬೋದು. ಇಲ್ಲಿ ವೇಸ್ಟ್ ಏನಿದೆ ನೋಡಿ ಅದನ್ನು ನಾನು ಕಟ್ ಮಾಡಿ ತೆಗಿತಿದ್ದೀನಿ. ಇವಾಗ ನಾವು ಅದನ್ನು ಫೋಲ್ಡ್ ಮಾಡಿ ನೋಡಿ ಈ ಥರ ಬಂದಿದೆ. ಇದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಹೊಲಿಗೆನ ಹಾಕೋಬೋದು. ಲಾಸ್ಟು ಎಲ್ಲ ಬ್ಲೌಸ್ ಫಿನಿಷಿಂಗ್ ಮುಗಿಯುತ್ತಲ್ಲ ಅವಾಗ ನೀವು ಅದಕ್ಕೆ ಎಮ್ಮಿಂಗ್ ಮಾಡಿ ಆ ಹೊಲಿಗೆನ ಬಿಚ್ಚಿ ತೆಗಿಬೋದು.
ನೋಡಿ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್ ಅಂತ ಇಲ್ಲಿ ನೋಡಿ ತುಂಬ ಈಸಿಯಾಗಿ ನಾವು ಕ್ಯಾನ್ವಾಸ್ನ ಯೂಸ್ ಮಾಡಿ ಬೋಟ್ ನೆಕ್ ಕಟ್ಟಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೋಬೋದು. ಇವಾಗ ವೇಸ್ಟ್ ಪೀಸ್ ಇರುತ್ತಲ್ಲ ಅದನ್ನು ತೆಗಿತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಅಲ್ಲಿ ನಾವು ಒಂದು ಬಟನ್ನ ಕೊಟ್ಟರೆ ತುಂಬ ಚೆನ್ನಾಗಿ ನಮಗೆ ಬೋಟ್ ನೆಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಬ್ಲ್ಯಾಕ್ ಡಿಸೈನ್ ಬ್ಲ್ಯಾಕ್ ಬಟನ್ ಬೇಕು ಅಂದರೆ ಕೊಟ್ಕೋಬೋದು, ಇಲ್ಲ ಅಂದರೆ ನಿಮಗೆ ಗೋಲ್ಡ್ ಬಟನ್ ಸಿಗುತ್ತೆ. ನೋಡಿ ಈ ಥರ ವೆರೈಟಿ ವೆರೈಟಿ ಬಟನ್ಸ್ಗಳು ಸಿಗ್ತವೆ, ನಿಮಗೆ ಯಾವ ಥರ ಬೇಕೋ ಅದನ್ನು ನೀವು ಹಾಕ್ಕೋಬೋದು. ತುಂಬ ಈಸಿಯಾಗಿ ನಿಮಗೆ ಬೋಟ್ ನೆಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.